ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದಲ್ಲಿ ನಿನ್ನೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ कारजोळ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಳಿಸಿದರು। ಈ ವೇಳೆ ಶಾಸಕ दुर्योधन ಐಹೊಳೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು। ತಾಲೂಕಿನ ಖ್ಯಾತ ನ್ಯಾಯವಾದಿಗಳಾಗಿರತಕ್ಕಂತ ಬಂಡಗಾರ ಸಾಹೇಬ್ರವರು ಕೂಡ ಮಾತಾ ಕಾಳಿಕಾದೇವಿ ದೇವಸ್ಥಾನ ಎರಣ ಅಮರೇಶ್ವರ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ। ಬಳಿಕ ಗೋವಿಂದ कारजोळ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅಧ್ಯಯನ ನಡೆಸಿ ಭಾರತದ ಸಂವಿಧಾನ ರಚನೆ ಮಾಡಿದ್ದಾರೆ। ಇದು ಪ್ರತಿಯೊಬ್ಬರಿಗೂ ಹಕ್ಕು ಕರ್ತವ್ಯಗಳನ್ನು ನೀಡಿದೆ ಎಂದರು। ಮೂರ್ತಿ ಅನಾವರಣ ಅಂಬೇಡ್ಕರ್ ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಸಂಚರಿಸಿ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಶೋಷಿತರಷ್ಟೇ ಅಲ್ಲ, ಎಸ್ಸಿ ಎಸ್ಟಿ ಜನಾಂಗದವರಷ್ಟೇ ಅಲ್ಲ, ಎಲ್ಲ ಬಡವರ ಪರವಾಗಿ, ಅಷ್ಟೇ ಅಲ್ಲದೇ ಬಸವಣ್ಣನವರಿಗಿದ್ದಂತ ಕಳಕಳಿ ಕಾಳಜಿ ತೋರಿಸೋದ್ರ ಜೊತೆಯಲ್ಲಿ ಇವತ್ತು ಮಹಾವೀರ ಜಯಂತಿಯಿಂದ ನಾವೇನು ನೆನಪು ಮಾಡ್ಕೊಳ್ಬೇಕಂದ್ರೆ ಅಹಿಂಸೆ ಮತ್ತು ಸತ್ಯದ ಅನಾವರಣ ಮಾಡತಕ್ಕಂಥ ಪ್ರಚಾರವನ್ನು ಮಾಡಿರ್ತಕ್ಕಂಥವ್ರು ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದರು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರು। ಇನ್ನೊಂದು ಮಾತನ್ನು ಹೇಳಿದರು, ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಸಂವಿಧಾನ, ನಾವಿದನ್ನೆಲ್ಲ ನೆನಪಿನಲ್ಲಿಟ್ಕೊಳ್ಬೇಕು। ತಾವು ಸಮಾಜ ಕಲ್ಯಾಣ ದುರ್ಯೋಧನ ಐಹೊಳೆ ಆದಿ ಜಾಂಬವ ನಿಗಮಕ್ಕೆ ಹೆಚ್ಚಿನ ಆರ್ಥಿಕ ನೆರವು ನೀಡುವಂತೆ ಸಚಿವರಿಗೆ ಮನವಿ ಮಾಡಿದರು। ಸಹಾಯಧನ ಕೊಟ್ಟಿದ್ದೆ ಸಾಕಷ್ಟು ನಮ್ಮ ಜನಕ್ಕೆ ಅನುಕೂಲ ಆಯಿತು, ಆದ್ರೆ ಈಗಿನ ಸಚಿವರು ನಮಗ ಅನುದಾನ ಕೊಟ್ಟಿಲ್ಲ। ನಮ್ಮ ನಿಗಮಕ್ಕೆ ನೀವು ಇಬ್ಬರು ನಾಯಕರು ನನ್ನ ಆದಿಜಾಂಬವ ನಿಗಮದ ಅಧ್ಯಕ್ಷರ ಮಾಡಿದರೆ ನಿಮಗೆ ನಾ ಕಾಲು ಬೀಳ್ ಬಿಡ್ಬೋತನೋ। ಈಗ 50 ಕೋಟಿ ಕೊಟ್ಟಿರೋದ್ರಿಂದ ನಮ್ಮ ಸಮಾಜಕ್ಕೆ ಭೂ ಒಡೆತನಕ್ಕೆ ಈಗ 600 ಕೋಟಿ ಫೈಲ್ ಅಪ್ಸಿಲ್ಲಕ್ಕೆ ಅದಾವು, ನೇರ ಸಾಲ ಸಾಕಷ್ಟು ಬೇಡಿಕೆ ಅದಾವು। ಅದಕ್ಕೆ ಇಬ್ಬರು ನಾಯಕರು ನನಗೆ ಆದಿಜಾಂಬವ ನಿಗಮಕ್ಕೆ ಸ್ವಲ್ಪ ಹಣ ಕೊಟ್ರಂದ್ರೆ ಭೂ ಒಡೆತನಕ ಮತ್ತು ನೇರ ಸಾಲಕ್ಕೆ ಅನುಕೂಲ ಆಗ್ತೈತೆ ಅಂತ ನಿಮ್ಮಲ್ಲಿ ಕೈ ಮುಗಿದ। ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಚಿತ್ರದುರ್ಗದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಭೀಮಯಾತ್ರೆಯಲ್ಲಿ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ, ಶಾಸಕ ಜಿ ಎಚ್ ತಿಪ್ಪ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು।